ಕರಿಗೆರೆಯ ಗ್ರಾಮದೇವತೆ ಆದ ಕರಿಯಮ್ಮ ದೇವಿ ಈ ಮೂರತ್ತಿಂದ ಬಹಳ ಅದ್ದೂರಿಯಾಗಿ ರಥೋತ್ಸವ ನಡೀತಾ ಇದೆ. ಇದಕ್ಕೆ ನಮ್ಮ ಗ್ರಾಮಸ್ಥರು ನಮ್ಮ ಸಂಘ ಕಮಿಟಿಗಳು ಸೇರಿ ಒಗ್ಗಟ್ಟಿನಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಇದೇ ಥರ ಹೆಚ್ಚಿನ ಜನಸಂಖ್ಯೆ ಸೇರಿ ಮುಂದೆ ಇನ್ನೂ ಜೋರಾಗಿ ಮಾಡೋಕ್ಕೆ ಅವಕಾಶ ಇದೆ, ಮಾಡಬೇಕು ಅಂತ ಛಲ ಇದೆ. ಸುರಾ ತಾಲೂಕು ಕಡುಗೆರೆ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿ ಜಾತ್ರೆಯನ್ನು ಇದು ಮೂರನೇ ವರ್ಷ ಅದ್ದೂರಿಯಾದ ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಹಿಂದೆ ಹಲವಾರು ಕಾರಣದಿಂದ 48 ವರ್ಷಗಳ ಕಾಲ ಈ ಜಾತ್ರೆ ಎಲ್ಲ ನಿಂತೋಯಿತು. ಇತ್ತೀಚೆಗೆ ಇದು ಮೂರನೇ ವರ್ಷದಾಗ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಸಮಿತಿಯವರ ಸಹಕಾರದೊಂದಿಗೆ ಕಡುಗೆರೆ ಕಾರ್ಪಳ್ಳಿ ಕಾರ್ಪಳ್ಳಿ ಗಲ್ಲರಟ್ಟಿ ಈ ಮೂರು ಗ್ರಾಮಗಳು ಸೇರಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ 3 ವರ್ಷ ನಡೆಸ್ಕೊಂಬರ್ತಾ ಇದ್ದೀನಿ. 2 ವರ್ಷದಿಂದ ಸಹ ಅದ್ದೂರಿಯಾಗಿ ನಡ್ಕೊಂಬಂದ ಜಾತ್ರೆ 3 ವರ್ಷ ಅದಲ್ಲ 2 ವರ್ಷದಿಂದ ನಡ್ಕೊಂಬಂದ ಅದ್ದೂರಿಯಾದ ಜಾತ್ರೆ 3ನೇ ವರ್ಷ ಸಹ ಅದೇ ರೀತಿ ಅದ್ದೂರಿಯಾಗಿ ನಡೀತಾ ಇದೆ. ಅದಕ್ಕೆಲ್ಲ ಕಾರಣವಾದಂಥ ಕಡೆಗೆರೆಯ ಕೆಲವು ಮುಖಂಡರು, ಜಯಣ್ಣವರು ಹಾಗೂ ಜಗಪ್ಪ ಅವರು, ಕೆಂಪಯ್ಯ ಅವರು ಮತ್ತು ಮುಂತಾದವರು ಮುಖಂಡರು ಇದ್ದಾರೆ. ಅವ್ರ ಸಹಾಯದಿಂದ ಎಲ್ಲ ಕಡವಿಗೆರೆ ದೇವಸ್ಥಾನದ ಸ್ವಲ್ಪ ಜೀರ್ಣೋದ್ಧಾರವೂ ಸಹ ನಡೀತಾ ಇದೆ. ಅದೇ ರೀತಿಯಾಗಿ ಈಗ ತೇರಿಗೆ ದೇವಸ್ಥಾನ ಇದನ್ನು ಕೂಡ ಕೊಡ್ತಾ ಇದ್ದಾರೆ ರೂಮು. ಇನ್ನು ಭಕ್ತಾದಿಗಳು ಅದಕ್ಕೋಸ್ಕರ ಧನ ಸಹಾಯ ಮಾಡಬೇಕು ಹಾಗೂ ಇನ್ನು ದೇವರಿನ ಪವಾಡ ನಡೀತಿರೋದ್ರಿಂದ ಹಲವು ಭಕ್ತಾದಿಗಳು ಅಮಾವಾಸ್ಯೆ ಪೌರ್ಣಮಿ ದಿನದಿಂದ ಎಲ್ಲ ಜನ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಕಡುಗೆರೆ ಕಡಿಮೆ ದೇವಸ್ಥಾನ. ಕಡುಗೆರೆ ಜೋಡಿ ಗ್ರಾಮಗಳು ಒಂದು ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವು ಬೆಳಕು ಬಂದಿದೆ. ನಮ್ಮೂರು ಲಕ್ಕಮ್ಮ, ಕಡಿಯೋಗಿರೆ ಅಕ್ಕ ತಂಗಿಯವರು, ಶಕ್ತಿ ದೇವತೆ ಇಬ್ಬರು ಶಕ್ತಿ ದೇವರು. ಇವರು ಭಾಳ ಪ್ರಭಾವ ಬೀರುವಂಥ ದೇವರು. ಇವರು ನಮ್ಮ ಇಚ್ಛೆ ಏನಿದೆ ಅದನ್ನು ನೆರವೇರಿಸಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೆಮ್ಮದಿ ಮಾಡುವಂಥ ದೇವತೆ. ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದೆ. ನಾವು ಭಾಳ ಸಂತೋಷದಿಂದ ವಿಜೃಂಭಣೆಯಿಂದ ಇಲ್ಲಿ ರಥೋತ್ಸವ ಇದೆಲ್ಲ ನಡೀತಿದೆ. 3 ವರ್ಷದಿಂದ 40 ವರ್ಷದಿಂದ ನಿಂತೋಗಿದ್ದು 3 ವರ್ಷದಿಂದ ಹೊಸ ತೇರೆಲ್ಲ ಮಾಡಿ ಒಳ್ಳೆಯ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ, ಹೋಮಾದಿಗಳು ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಟ್ರಸ್ಟು, ದೇವಸ್ಥಾನದ ಧರ್ಮದರ್ಶಿಗಳೆಲ್ಲ ಭಾಳ ವಿಜೃಂಭಣೆಯಿಂದ ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡಿದ್ದಾರೆ. ನಮಗೆಲ್ಲ ಭಾಳ ಸಂತೋಷವಾಗ್ತಿದೆ. ಇದೇ ರೀತಿ ಮುಂದುವರಿಸ್ಕೊಂಡು ಇನ್ನೂ ಜೀರ್ಣಮಡೆಯಿಂದ ನೆರವೇರಲಿ ಅಂತ ನಾನು ಹಾರೈಸುತ್ತೇನೆ. ನಾವು ಪದ್ಮಾ ಅಂತ, ಇಲ್ಲಿ ಕಾರ್ಪಳ್ಳಿಯವರು. ಸುಮಾರು ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ತುಂಬ ಪವರ್ಫುಲ್ ದೇವರು ಇದು, ತುಂಬ ಚೆನ್ನಾಗಿ ನಡ್ಕೊಳ್ಳುತ್ತೆ ಈ ದೇವರು. ಸುಮಾರು ಇತಿಹಾಸ ಇದೆ ಈ ದೇವರಿಗೆ. ನಾವು ಕಾರ್ಪಳ್ಳಿಯಿಂದ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಆರತಿ ಮಾಡ್ಕೊಂಡು ಬರ್ತೀವಿ ವರ್ಷ ವರ್ಷ. ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ, ಚೆನ್ನಾಗಿ ನಡೆಯುತ್ತೆ ದೇವರು. ಟ್ರಸ್ಟ್ ಅವರೆಲ್ಲ, ನಮ್ಮ ಕಡಿಗೆರೆ ಟ್ರಸ್ಟ್ ಅವರು ಎಲ್ಲ ತುಂಬ ಚೆನ್ನಾಗಿ, ಕಾರ್ಪಳ್ಳಿಯವರು, ಕಡಿಗೆರೆಯವರು, ಗೊಲ್ರಟ್ಟಿ, ಚಿಕ್ಕನಳ್ಳಿ ಇದವರೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಆರತಿಗಳೆಲ್ಲ ತೊಗೊಂಡು ಬರ್ತಾ ಇದ್ದೀವಿ. ತೇರೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಹೊಸದಾಗಿ ತೇರೆಲ್ಲ ನಡೆಸ್ತು 3 ವರ್ಷದಿಂದ ಈಚೆ ಚೆನ್ನಾಗಿ ಆಗಿ ಬರ್ತಾ ಇದೆ. ಚೆನ್ನಾಗಿದೆ ದೇವಸ್ಥಾನ. ಭಕ್ತರು ಕಾರ್ಪಳ್ಳಿ ಕಂಬರು, ಭಾಳ ಇತಿಹಾಸ ಇದೆ ಇದಕ್ಕೆ. ಭಾಳ ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಹೋದ ವರ್ಷ 3 ವರ್ಷದಿಂದ ಭಾಳ ನಡೀತಾ ಇದೆ. ತುಂಬ ಶಕ್ತಿ ಇದೆ, ಶಕ್ತಿ ದೇವತೆ ಇದು. ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಇಲ್ಲಿಲ್ಲ. ನಮ್ಮ ಟ್ರಸ್ಟ್ನವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾವ್ರೆ. ಭಾಳ ಸಂತೋಷ ಆಗ್ತಾಯಿದೆ. ದೇವರು ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಚೆನ್ನಾಗಿದ್ದೀವಿ ನಾವು. ಮುಂಚೆ ಎಲ್ಲ ಊಟ ಮಾಡೋಕೆ ನಮ್ಗೆ ಏನೂ ಇರಲಿಲ್ಲ, ಎಲ್ಲ ಗುಡಿಸಲಿತ್ತು. ಇವತ್ತಲ್ಲಿ ಬೆಂಗಳೂರಲ್ಲಿದ್ದೀವಿ, ಇಲ್ಲಿ ಕಾರ್ಪೆಟ್ ಜಮೀನು ಮಾಡಿಕೊಂಡು ಎಲ್ಲ ಚೆನ್ನಾಗಿದ್ದೀವಿ ನಾವೆಲ್ಲ. ದೇವ್ರ ದೈದಿಂದ ನಾವು ಚೆನ್ನಾಗೆಲ್ಲ ನಾವೆಲ್ಲ ನಮ್ಮ ಚಿಕ್ಕಪ್ಪರು ನಾವೆಲ್ಲ ನಮ್ಮ ಅಣ್ಣ ತಮ್ಮ ಎಲ್ಲ ಭಾಳ ಚೆನ್ನಾಗಿ ಇದ್ದೀವಿ.